ನಮ್ಮನ್ನು ಅಚ್ಚರಿಗೊಳಿಸುವ ಎರಡು ಅದ್ಭುತ ವಿಷಯಗಳ ಬಗ್ಗೆ ತಿಳಿಯೋಣ ಈ ಒಂದು ಸಂಚಿಕೆಯಲ್ಲಿ. ನಂಬರ್ ಒನ್, ಮಾನವ ಚರಿತ್ರೆಯಲ್ಲಿಯೇ ಮೋಸ್ಟ್ ಡೇಂಜರಸ್ ಚಾಲೆಂಜ್ 1986 ನಡೆದಿದೆ. ನೀಲಿಮ್ ಕುಮಾರ್ ಖೈರೆ ಎಂಬ ಭಾರತದ ಈ ವ್ಯಕ್ತಿ 72 ಗಂಟೆಗಳು 72 ಅತ್ಯಂತ ವಿಷಪೂರಿತವಾದ ಹಾವುಗಳ ಮಧ್ಯೆ ಇದ್ದು ವರ್ಲ್ಡ್ ರೆಕಾರ್ಡ್ ಅನ್ನು ಸಾಧಿಸಿದ್ದಾರೆ. ಈ ಗಾಜು ಕೊಠಡಿಯಲ್ಲಿ ಈ ಹಾವುಗಳನ್ನು ಬಿಟ್ಟುಕೊಂಡು ತಾನು ಕೂಡ ಅದರಲ್ಲಿ 72 ಗಂಟೆಗಳು ಇದ್ದು ಯಾವುದೇ ರೀತಿಯ ಕಡಿತಗಳಿಲ್ಲದೆ ಹೊರಗಡೆ ಬಂದಿದ್ದಾರೆ. ಈತನು ಹೀಗೆ ಮಾಡಲು ಒಂದು ಮುಖ್ಯವಾದ ಕಾರಣ ಇದೆ, ಅದೇನೆಂದ್ರೆ ಹಾವುಗಳು ಸುಮ್ಮನೆ ಯಾರಿಗೂ ಕಚ್ಚುವುದಿಲ್ಲ, ನಾವು ಅವುಗಳಿಗೆ ಹಾನಿ ಮಾಡಲು ಪ್ರಯತ್ನಿಸಿದಾಗ ಮಾತ್ರ ಕಚ್ಚುತ್ತವೆ ಎಂದು ತಿಳಿಸಲು ಹೀಗೆ ಮಾಡಿದ್ದಾರೆ. ನಂಬರ್ ಟೂ, ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗುತ್ತಿದ್ದೆವು, ಆದ್ರೆ ನಿಮಗೆ ಯಾವತ್ತಾದರೂ ಸ್ಕೂಲ್ ಅನ್ನು ಸ್ಕೂಲ್ ಅಂತ ಯಾಕೆ ಕರೆಯುತ್ತಾರೆ ಅಂತ ಡೌಟ್ ಬಂದಿದೆಯಾ? ಸ್ಕೂಲ್ ನ ಫುಲ್ ಫಾರ್ಮ್ ಏನೆಂದ್ರೆ ಸ್ಟಡಿ ಸೆಂಟರ್ ಹೌಸ್ ಆಫ್ ಆರ್ಗನೈಸ್ಡ್ ಲರ್ನಿಂಗ್, ಇದೇ ಸ್ಕೂಲ್ ನ ಫುಲ್ ಫಾರ್ಮ್. ಈ ವಿಡಿಯೋನ್ನು ಯಾರಾದರೂ ಸ್ಕೂಲ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ, ನೀವು ಸ್ಕೂಲ್ ಇಂದ ಮನೆಗೆ ಹೋಗುವಾಗ ಯಾರಾದರೂ ನಿಮ್ಮನ್ನು ಎಲ್ಲಿಂದ ಬರ್ತಾ ಇದ್ದೀಯಾ ಅಂತ ಕೇಳಿದ್ರೆ ಸ್ಟಡಿ ಸೆಂಟರ್ ಹೌಸ್ ಆಫ್ ಆರ್ಗನೈಸ್ಡ್ ಲರ್ನಿಂಗ್ ಅಂತ ಹೇಳಿ ಕೇಳಿದವರು ಶಾಕ್ ಆಗ್ತಾರೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.